ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಾಗ ಶುರುವಾಗಿದೆ ತಮಿಳುನಾಡಿನಿಂದ. ಸನಾತನ ಧರ್ಮ ಇದು ಏಡ್ಸ್ ಇದ್ದಂತೆ, ಇದನ್ನು ಸರ್ವನಾಶ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಈಶ್ವರಪ್ಪನವ್ರಿಗೆ ಏನನ್ಸುತ್ತೆ? ಈ ಕಾಂಗ್ರೆಸ್ಸಿಗೆ ಯಾರ್ಯಾರು ಬಿ ಜೆ ಪಿ ವಿರೋಧಿಗಳು ಅಂತಿದ್ದಾರಲ್ಲ, ಅವರೆಲ್ಲರೂ ಕೂಡ ದೇಶ ಏನು ಬೇಕಾದ್ರಾಗಲಿ, ಸನಾತನ ಧರ್ಮ ಬೇಕಾದ್ರೆ ಹಾಳಾಗೋಗಲಿ, ಮುಸಲ್ಮಾನರು ಓಟ್ ಬೇಕು. ಇಷ್ಟು ಬಿಟ್ಟರೆ ಮುಸಲ್ಮಾನ್ ಓಟ್ ಬೇಕು, ನಾನು ಎಮ್ ಎಲ್ ಎನೋ ಮಂತ್ರಿನೋ ಮುಖ್ಯಮಂತ್ರಿನೋ ಸರ್ಕಾರ ಮಾಡಬೇಕು. ಈ ರೋಗ ಇದೆಯಲ್ಲ, ಇದನ್ನು ಡೆಂಗ್ಯೂ ಅಂತ ಕರಿತಿರೋ, ಕ್ಯಾನ್ಸರ್ ಅಂತ ಕರಿತಿರೋ, ಏನಂತ ಬೇಕಾದ್ರೆ ಕರಿಬೋದಲ್ಲ. ಈ ರೋಗಕ್ಕೆ ಔಷಧಿ ಈ ದೇಶ ಜನನೇ ಕೊಡ್ತಾರೆ. ಅವನ ಹೆಸರೇ ನಾವು ಕೇಳಿರಲಿಲ್ಲ. ಎಂಥದ್ದು ಉದಯನಿಧಿ? ಉದಯನಿಧಿ ಅವನ ಹೆಸರೇ ನಾನು ಕೇಳಿರಲಿಲ್ಲ. ಅವನು ಹೇಳಿಕೆ ಬರತ್ತೆ ಅನ್ಕೊಂಡು ಕೂಡ ಅವನಿಗೆ ಬೈಬೇಕು ಅನ್ನೋಂಥ ಪದಗಳು ನನಗೆ ಸಮಾಧಾನ ಆಗಲಿಲ್ಲ. ಯಾವ ಪದದಲ್ಲಿ ಬೈಬೇಕು? ಹುಚ್ಚ ಅಂತ ಕರಿಬೇಕು, ಅಯೋಗ್ಯ ಅಂತ ಕರಿಬೇಕು, ನನಗಂತೂ ಗೊತ್ತಾಗ್ತಿರ್ಲಿಲ್ಲ. ಸನಾತನ ಧರ್ಮದ ಬಗ್ಗೆ ಮಾತಾಡೋಕ್ಕೆ ಇವನು ಯಾವನು? ಇವನಿಗೆ ಅಧಿಕಾರವೇ ಇಲ್ಲ ಮಾತಾಡೋದಕ್ಕೆ. ಇವನು ಕ್ರಿಶ್ಚಿಯನ್ನು, ಕ್ರಿಶ್ಚಿಯಾನಿಟಿ ಬಗ್ಗೆ ಇವನು ಏನು ಅಲ್ಲಿ ಏನು ರಿಪೇರಿ ಮಾಡೋಕ್ಕೆ ಶಕ್ತಿ ಇದೆಯೋ ಮಾಡಲಿ. ಕ್ರಿಶ್ಚಿಯನ್ನಲ್ಲಿರೋಂಥ ವ್ಯಕ್ತಿಗಳು ಶಿವಮೊಗ್ಗದಲ್ಲಿ ಮೊನ್ನೆ ಒಬ್ಬ ಫಾದರು ಒಬ್ಬ ಸ್ಟೂಡೆಂಟ್ಸ್ ಮೇಲೆ ಅತ್ಯಾಚಾರ ಮಾಡಿದ್ರು. ಅವನ ಮೇಲೆ ಕೇಸ್ ಹಾಕಿದರೆ ಜೈಲಲ್ಲಿದ್ದಾನೆ ಅವನು. ಇಂಥದ್ದೇನು ಅಲ್ಲಿ ನಡೀತಾ ಇದೆ ಅದನ್ನು ನೀ ರಿಪೇರಿ ಮಾಡು. ಮುಸಲ್ಮಾನರ ಬಗ್ಗೆ ಮಾತಾಡಲಿ ನೋಡೋಣ. ಮುಸಲ್ಮಾನರಲ್ಲಿ 100 ಸಮಸ್ಯೆ ಇದೆ, ಮಾಡಲ್ಲ. ಯಾಕೆ? ಭಾರತದ ಹಿಂದೂ ಸಮಾಜ ಒಂದು ರೀತಿಯ ಶಾಂತಿಪ್ರಿಯ ಸಮಾಜ, ನೀವೇನಾದರೂ ಅನ್ಸ್ಕೋತಾರೆ. ಹೀಗಾಗಿ ಇವ್ರಿಗೆ ಬೈದರೆ, ಹಿಂದೂ ಸಮಾಜಕ್ಕೆ ಸನಾತನ ಧರ್ಮಕ್ಕೆ ಬೈದರೆ ಮುಸಲ್ಮಾನರು ಸಂತೃಪ್ತಿಯಿಂದ ಓಟ್ ಕೊಡ್ತಾರೆ. ಅದೊಂದೇ ಕಾರಣಕ್ಕೆ ಹಿಂದೂಗಳು ಒಟ್ಟು ಇವರಿಗೆ ಬೇಡ ಅಂತ ಆಗೋಗಿದೆ, ಈಗ ಮಾಡ್ತಾರೆ. ಬರೋಂಥ ದಿನಗಳಲ್ಲಿ ಈಗೇನಾಗಿದೆ, ನೀವು ನಿನ್ನೆ ಕಾಂಗ್ರೆಸ್ ಮೊನ್ನೆ ತನ್ಕೊಂಡು ಕಾಂಗ್ರೆಸ್ ನಾಯಕರು ಬಹಳ ಬಹಳ ಹೇಳಿಕೆಗಳು ಕೊಟ್ಟರು. ಅವರು ಹೇಳಿದ್ರಲ್ಲ ಏನು ತಪ್ಪಿದೆ ಅಂತ ಕೆಲವರು ಹೇಳಿದ್ರು. ಕೆಲವರು ಹೇಳಿದ್ರು ನಾನು ಪರನೂ ಹೇಳಲ್ಲ ವಿರುದ್ಧನೂ ಹೇಳಲ್ಲ ಅಂತ ಇನ್ನು ಕೆಲವರು ಹೇಳಿದ್ರು. ಇನ್ನು ಕೆಲವರು ಯಾಕೆ ಹಿಂಗೆ ಹೇಳಬಾರದಿತ್ತು ಅಂತಂದರು. ಕಾಂಗ್ರೆಸ್ ಯಾಕೆ ನಿರ್ಣಯ ಮಾಡಿತು? ಉದಯಗಿರಿ ಹೇಳಿದ್ದನ್ನು ನಾವು ಒಪ್ಪಲ್ಲ. ಯಾಕೆ? ಇಡೀ ದೇಶದಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಈ ಹಿಂದೂ ಸಮಾಜದ ವಿರುದ್ಧ ಹೋದರೆ ಕಾಂಗ್ರೆಸ್ ನಿರ್ನಾಮ ಆಗೋಗುತ್ತೆ. ಇದು ಗೊತ್ತಿದ್ದರಿಂದ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸು ಈ ಒಂದು ನಿರ್ಣಯ ತಗೋಬೇಕಾಯಿತು. ಉದಯಗಿರಿ ಹೇಳಿದ್ದೆ ದಿನನೇ ಬಾಯರ್ಲೇನು ಮಂಡಕ್ಕೆ ಇಟ್ಕೊಂಡಿದ್ದಾರಾ? ಬರೀ ಬಿ ಜೆ ಪಿಯವರು ಅದನ್ನು ಟೀಕೆ ಮಾಡಬೇಕಾ? ನಮ್ಮ ಸ್ವತ್ತ ಹಿಂದೂ ಧರ್ಮ, ನಮ್ಮ ಸ್ವತ್ತ ಸನಾತನ ಧರ್ಮ. ಸನಾತನ ಧರ್ಮದ ವಿರುದ್ಧ ಉದಯನಿಧಿ ಮಾತಾಡ್ತಾರೆ, ಅವರಪ್ಪ ಅದನ್ನು ಸಪೋರ್ಟ್ ಮಾಡಿ ಪ್ರಧಾನಿಗೆ ಪತ್ರ ಬರೀತಾರೆ. ಅವರ ಪಕ್ಷದ ಇನ್ನೊಬ್ಬ ನಾಯಕ ಎ ರಾಜ ಸಂಸದ, ಅವರು ಇದು ಡೆಂಗೆ ಮಲೇರಿಯಾ ಅಲ್ಲ, ಇದು ಏಡ್ಸು ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಹೇಳ್ತಾರೆ ಎಲ್ಲ ಪಕ್ಷಗಳಿಗೂ ಅವ್ರದ್ದೇ ಸ್ವಾತಂತ್ರ್ಯ ಇದೆ ಅಂತ. INDIA ಪಕ್ಷದ ಒಕ್ಕೂಟದ ಪಕ್ಷಗಳು ಈ ರೀತಿಯಾಗಿ ಸತತವಾಗಿ ಹೇಳ್ತಾ ಇದ್ದಾರಲ್ಲ, ಏನು ಇದರ ಸ್ಟ್ರಾಟಜಿ ಏನು, ಇದರ ಉದ್ದೇಶ ಏನು? ಅವ್ರ ಉದ್ದೇಶ ನಾನು ಹೇಳಿದೆ, ಹಿಂದೂ ಸಮಾಜವನ್ನು ಹೆಂಗಿದ್ರು ನಮ್ಗೆ ಓಟ್ ಕೊಡೋಲ್ಲ, ಮುಸಲ್ಮಾನರನ್ನ ತಗೋಬೇಕು ಅಂತ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಕೇಳ್ತೀನಿ. ಈ ರೀತಿ ಹಿಂದೂ ಸಮಾಜವನ್ನು ನಾವು ನಾಶ ಮಾಡ್ತೀವಿ ಅಂತ ಹೊರಟಿದ್ದು ಇತ್ತೀಚಿನ ಇವರಲ್ಲ, ರಾಮಾಯಣ ಮಹಾಭಾರತ ಕಾಲದಿಂದನೂ ಕೂಡ ವ್ಯಾಸರು ಬೇರೆ ಬೇರೆಯವರು ಎಲ್ಲರೂ ಕೂಡ ಹೋಮ ಹವನಗಳೆಲ್ಲ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅದನ್ನು ನಾವು ನಾಶ ಮಾಡ್ತೀವಿ ಹಿಂದೂ ಸಮಾಜ ಎಂದು ಮಾಡಿದವರು ಎಲ್ಲರೂ ರಾಕ್ಷಸ ವಂಶದವರು, ನಿರ್ನಾಮ ಆದರು. ಇವ್ರು ಯಾವ ಲೆಕ್ಕ ರೀ? ಇವನು ಯಾವ ಸ್ಟಾಲಿನ್ನಂತೆ ಉದಯನಿಧಿ ಅಂತೆ ಅವ್ರ ಅಪ್ಪ ಅಜ್ಜ ಮುತ್ತಜ್ಜಗೆ ಅವ್ರ ಕೈಲೇ ಆಗಲಿಲ್ಲ, ಈ ಬಚ್ಚಗಳ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಹಿಂದೂ ಸಮಾಜವನ್ನು ಯಾರು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಈ ಸಮಾಜದಲ್ಲಿರೋಂಥ ಸೂರ್ಯನ ರೂಪದಲ್ಲಿ ಇರೋದಿದ್ದು ಸೂರ್ಯನ ಯಾರು ನಾಶ ಮಾಡೋಕ್ಕಾಗತ್ತಾ? ಈ ರೀತಿ ಈ ಹಿಂದೂ ಸಮಾಜದಲ್ಲಿರೋಂಥ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇರೋಂಥ ಸಮಾಜ ಇದು. ಈ ಸಮಾಜವನ್ನು ಅರ್ಥ ಮಾಡಿಕೊಂಡು ಅದರ ತಿರುಳನ್ನು ಅರ್ಥ ಮಾಡ್ಕೊತ ಹೋದರೆ ಅವ್ರಿಗೂ ಒಳ್ಳೆಯದಾಗತ್ತೆ, ಅವ್ರ ಪಕ್ಷಿಗಳು ಅರ್ಥ ಒಳ್ಳೆಯದಾಗತ್ತೆ. ಯಾರ್ಯಾರು ಹಿಂದೂ ಸಮಾಜವನ್ನು ಟೀಕೆ ಮಾಡ್ಕೊತ ಬಂದರೋ ಎಲ್ಲ ನಿರ್ನಾಮ ಆಗ್ಯಾರ. ಕಾಂಗ್ರೆಸ್ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದು ಅದೇ ತಾನೇ. ದೇಶದಲ್ಲಿ ಎಲ್ಲಿದೆ ಕಾಂಗ್ರೆಸ್ ಇವತ್ತು? ಎಷ್ಟು ರಾಜ್ಯಗಳಲ್ಲಿದೆ? ದೇಶದಲ್ಲಿ MPಗಳೆಷ್ಟಿರು? ಅಪೋಸಿಷನ್ ಪಾರ್ಟಿ ಲೀಡರ್ ಆಗದೇ ಇರೋ ಸ್ಥಿತಿ ಬಂದೋಯ್ತು ಕಾಂಗ್ರೆಸ್ ದೇಶದಲ್ಲಿ ಇವತ್ತು. ಅವ್ರಿಗೆ ಅಷ್ಟು ನಂಬರ್ ಇಲ್ಲ. ಯಾಕೆ? ಹಿಂದೂ ಸಮಾಜವನ್ನು ಟೀಕೆ ಮಾಡಿದ್ದಕ್ಕೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.
ವಿಸ್ತಾರ ನ್ಯೂಸ್, ನಿಖರ ಜನಪರ.